ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನಾ ಮುಮೀನ್. ಹೇಗಿದ್ದೀರಾ ನೀವು ವೀಕ್ಷಕರೇ? ನಿನ್ನೆ ಒಂದು ರೈಲ್ವೆ ಟಿ ಸಿ ಹುದ್ದೆಗಳಿಗೆ ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕು ಎಂಬುದರ ಬಗ್ಗೆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀವಿ. ಸದರಿ ಈ ವಿಡಿಯೋ ಬಗ್ಗೆ ಸ್ವಲ್ಪ ಜನರಿಗೆ ಒಂದು ಫ್ರೀಕ್ವೆನ್ಸ್ಲಿ ಒಂದು ಡೌಟ್ಸ್ಗಳನ್ನು ಇಲ್ಲಿ ಕಮೆಂಟ್ ಮಾಡಿದ್ದಾರೆ. ಏನೇನು ಡೌಟ್ಸ್ಗಳಿವೆ ಅದರ ಒಂದು ಆನ್ಸರ್ಗಳನ್ನು ಕೊಡಲು ಈ ವಿಡಿಯೋನಲ್ಲಿ ಟ್ರೈ ಮಾಡೋಣ. ಯಾರು ಒಂದು ರೈಲ್ವೆ ಟಿ ಸಿಗೆ ಅರ್ಜಿಗಳನ್ನು ಸಲ್ಲಿಸಲು ಬಯಸ್ತಿದ್ದೀರಿ, ಈ ಎಲ್ಲ ಡೌಟ್ಗಳನ್ನು ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ, ನಿಮ್ಮ ಎಲ್ಲ ಡೌಟ್ಗಳು ಇಲ್ಲಿ ಕ್ಲಿಯರ್ ಆಗುತ್ತೆ. ಬನ್ನಿ ಒಂದೊಂದಾಗಿ ಇಲ್ಲಿ ಮಾಹಿತಿಯನ್ನು ನೋಡ್ತಾ ಹೋಗೋಣ, ಕ್ವೆಶನ್ಸ್ಗೆ ಆನ್ಸರ್ ಮಾಡ್ತಾ ಹೋಗೋಣ. ಯಾರ್ಯಾರಿಗೆ ಏನೇನು ಡೌಟ್ ಇದೆ ಇಲ್ಲಿ ಮೊದಲನೇ ಕಮೆಂಟ್ ಆಗಿದೆ ನೋಡಿ, RA TT 2 ML ಅಂತ ಒಂದು ಯೂಸರ್ ಇದ್ದಾರೆ. ಅವರು ಸರ್ ITI ಇದೆ ಅಂತ ಒಂದು ಕ್ವೆಶನ್ಗಳನ್ನು ಇಲ್ಲಿ ಕಮೆಂಟ್ ಮಾಡಿದ್ದಾರೆ. ಆ್ಯಕ್ಚುಲಿ ರೈಲ್ವೆ ಟಿ ಸಿ ಬಂದುಬಿಟ್ಟು ಡಿಗ್ರಿ ಮೇಲೆ ಇರೋದ್ರಿಂದ ಇಲ್ಲಿ ITI ಅಥವಾ PUC ಪಾಸಾದವರು ಇಲ್ಲಿ ನೀವು ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ. ಗ್ರ್ಯಾಜುಯೇಟ್ನಲ್ಲಿ ಕಂಪ್ಲೀಟಾಗಿ ರಿಸಲ್ಟ್ ಬಂದವರು ಮಾತ್ರ ಇಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸಲು ಒಂದು ಅರ್ಹವಿರ್ತೀರಿ. ಇದೇ ವರ್ಷ ಪಾಸಾದರೂ ಕೂಡ ತಾವು ನಿಮ್ಮ ಫೈನಲ್ ಇಯರ್ ರಿಸಲ್ಟ್ ಬಂದಿರುವ ಅಭ್ಯರ್ಥಿಗಳು ಮಾತ್ರ ಇಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ನೆಕ್ಸ್ಟ್ ಕಮೆಂಟ್ ಬಂದುಬಿಟ್ಟು ಒಂದು ಕಾರ್ತಿಕ್ ಕುಮಾರ್ ಅವರು ಇಲ್ಲಿ ಕಮೆಂಟ್ ಮಾಡಿದ್ದಾರೆ. ಹಾಯ್ ಸರ್, ಶೇರ್ ಒಂದು ಲಿಂಕ್ ಅಂತ ಕೊಟ್ಟಿದ್ದಾರೆ. ನೀವು ಆಲ್ರೆಡಿ ವಿಡಿಯೋನಲ್ಲಿ ತಮಗೆ ಲಿಂಕನ್ನು ಕೊಟ್ಟಿದ್ದೇನೆ, ಆದರೂ ಕೂಡ ಇದೇ ವಿಡಿಯೋವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ತಮಗೆ ಅರ್ಜಿ ಸಲ್ಲಿಸುವ ಲಿಂಕ್ ಕೂಡ ಇಲ್ಲಿ ತಮಗೆ ಕೊಡಲಾಗುತ್ತದೆ. ನೆಕ್ಸ್ಟ್ ಕಮೆಂಟ್ ಬಂದುಬಿಟ್ಟು ನೋಡಿ, ಯೂಸರ್ XS3EQ9GX6M ಅಂತ ಒಂದು ಯೂಸರ್ ಇದ್ದಾರೆ. ಸರ್, ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಅಂತ ಒಂದು ಕಮೆಂಟ್ ಹಾಕಿದ್ದಾರೆ. ಎಜುಕೇಷನ್ ಮತ್ತು ಕ್ವಾಲಿಫಿಕೇಷನ್ ಬಂದುಬಿಟ್ಟು ನೋಡಿ, ಒಂದು ಡಿಗ್ರಿ ಬ್ಯಾಚುಲರ್ ಡಿಗ್ರಿಯಲ್ಲಿ ಯಾವುದೇ ಒಂದು ಬ್ಯಾಚುಲರ್ ಡಿಗ್ರಿ, ಆರ್ಟ್ಸು, ಕಾಮರ್ಸು, ಸೈನ್ಸು, ನರ್ಸಿಂಗು, ಇಂಜಿನಿಯರಿಂಗ್ ಡಿಗ್ರೀಸ್ ಎಲ್ಲ ಡಿಗ್ರಿಯಲ್ಲಿ ಪಾಸಾದವರು ಅರ್ಜಿಗಳನ್ನು ಸಲ್ಲಿಸಲು ನೀವು ಅರ್ಹರಿರ್ತೀರಿ. ಡಿಗ್ರಿಯಲ್ಲಿ ಪಾಸಾದವರು, ಕಂಪ್ಲೀಟಾಗಿ ಪಾಸಾದವರು ಮಾತ್ರ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಲು ಇಲ್ಲಿ ನೀವು ಒಂದು ಎಲಿಜಿಬಲ್ ಇರ್ತೀರಿ ನೋಡಿ. ನೆಕ್ಸ್ಟ್ ಕಮೆಂಟ್ ಬಂದುಬಿಟ್ಟು ನೋಡಿ, ಇಲ್ಲಿ ಕೆಳಗಡೆ ಅಪ್ಲಿಕೇಶನ್ ಹಾಕುವಾಗ ಒಂದು ಶ್ರೀನಿವಾಸ್ ಜೆ ಗೌಡ ಅಂತ ಒಂದು ಕಮೆಂಟ್ ಹಾಕಿದ್ದಾರೆ. ಅಣ್ಣ, ಪರ್ಮನೆಂಟ್ ವಿಜಿಬಲ್ ಮಾರ್ಕ್ ಅಂದರೆ ಏನು, ಮತ್ತು ಫೋಟೋ ಮೊಬೈಲಲ್ಲಿ ಈಗ ಅಪ್ಡೇಟ್ ಮಾಡಬೇಕು ಅಂತ ಸ್ವಲ್ಪ ಹೇಳಿ ಅಂತ ಕಮೆಂಟ್ ಹಾಕಿದ್ದಾರೆ. ಇಲ್ಲಿ ಪರ್ಮನೆಂಟ್ ವಿಜಿಬಲ್ ಮಾರ್ಕ್ ಅಂದರೆ ನಿಮ್ಮ ಬಾಡಿ ಮೇಲೆ ಇರುವ ಒಂದು ಐಡೆಂಟಿಫಿಕೇಷನ್ ಮಾರ್ಕ್ಗಳನ್ನು ನೀವು ಇಲ್ಲಿ ಪರ್ಮನೆಂಟ್ ಆಗಿರುವ ಮಚ್ಚೆಗಳನ್ನು ಒಂದು ಇರುವ ಒಂದು ಪ್ಲೇಸನ್ನು ನೀವು ಅಲ್ಲಿ ಅಪ್ಲಿಕೇಶನ್ನಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತದೆ. ಮತ್ತು ಮೊಬೈಲ್ನಲ್ಲಿ ಫೋಟೋ ರೀಸೈಜ್ ಮಾಡೋದ್ರ ಬಗ್ಗೆ ತಮಗೆ ಒಂದು ರೀಸೈಜ್ ಅಂತ ಒಂದು ವೆಬ್ಸೈಟ್ ಇದೆ. ಫೋಟೋ ರೀಸೈಜ್ ಅಂತ ಗೂಗಲ್ನಲ್ಲಿ ಸರ್ಚ್ ಮಾಡಿದರೆ ತಮಗೆ ರೀಸೈಜ್ ಒಂದು ವೆಬ್ಸೈಟ್ ಸಿಗುತ್ತೆ, ಅಲ್ಲಿಂದ ನೀವು ಫೋಟೋವನ್ನು ರೀಸೈಜ್ ಮಾಡ್ಕೋಬೋದು. ನೆಕ್ಸ್ಟ್ ಕಮೆಂಟ್ ಬಂದುಬಿಟ್ಟು ಶಾರದಾ NK40Z ಅವರು ಕಮೆಂಟ್ ಮಾಡಿದ್ದಾರೆ. ಏಜ್ ಲಿಮಿಟ್ ಎಲ್ಲಿಂದ ಎಲ್ಲಿವರೆಗೆ ಅಂತ. ಏಜ್ ಲಿಮಿಟ್ ಬಂದುಬಿಟ್ಟು ನೋಡಿ, ಈ ರೈಲ್ವೆ ಟಿ ಸಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೀವು 18 ವರ್ಷ ಕಂಪ್ಲೀಟ್ ಮಾಡಿರಬೇಕು, ಮತ್ತು ಮ್ಯಾಕ್ಸಿಮಮ್ ಏಜ್ ಬಂದುಬಿಟ್ಟು 33 ಇಯರ್ಸ್ ಇಲ್ಲಿ ಜನರಲ್ ಕ್ಯಾಟಗರಿಯವರಿಗೆ, ಮತ್ತು OBC ಕ್ಯಾಟಗರಿಯವರಿಗೆ, ಮತ್ತು SC ST ಕ್ಯಾಟಗರಿಗೆ ಇಲ್ಲಿ ವಯೋಮಿತಿ ಸಡಿಲಿಕೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. OBC ವರ್ಗದವರಿಗೆ 3 ವರ್ಷ, SC ST ವರ್ಗದವರಿಗೆ 5 ವರ್ಷ ಒಂದು ವಯೋಮಿತಿ ಸಡಿಲಿಕೆಯನ್ನು ಇಲ್ಲಿ ಕೊಡಲಾಗಿದೆ ನೋಡಿ. ನೆಕ್ಸ್ಟ್ ಕಮೆಂಟ್ ಬಂದುಬಿಟ್ಟು ನೋಡಿ, ಶಿವಾನಂದ್ ಕೆ ಬಾಡಿಗೆಯವರು ಇಲ್ಲಿ ಕಮೆಂಟ್ ಹಾಕಿದ್ದಾರೆ. ಸರ್, ನಮ್ಮದು ಈಗ ಡಿಗ್ರಿ ಎಕ್ಸಾಮ್ ಕಂಪ್ಲೀಟ್ ಆಗಿದೆ, ನಾವು ಡಿಗ್ರಿ ಮೇಲೆ ಅಪ್ಲೈ ಮಾಡೋಕ್ಕೆ ಬರುತ್ತಾ ಅವರು ಇಲ್ವಾ ಹೇಳಿ ಪ್ಲೀಸ್ ಅಂತ ಕಮೆಂಟ್ ಮಾಡಿದ್ದಾರೆ. ಡಿಗ್ರಿ ಎಕ್ಸಾಮ್ ಇಲ್ಲಿ ಕಂಪ್ಲೀಟ್ ಆದವರು ಅರ್ಜಿ ಸಲ್ಲಿಸಲು ನೀವು ಎಲಿಜಿಬಲ್ ಇರೋಲ್ಲ. ನೀವು ಫೈನಲ್ ಇಯರ್ ರಿಸಲ್ಟ್ ಕಂಪ್ಲೀಟಾಗಿ ನಿಮ್ಮ ರಿಸಲ್ಟನ್ನು ಬಂದಿರಬೇಕು. 6 ಸೆಮಿಸ್ಟರ್ನಲ್ಲಿ ನೀವು ಕಂಪ್ಲೀಟಾಗಿ ಪಾಸಾದವರು ಮಾತ್ರ ಇಲ್ಲಿ ಅರ್ಜಿ ಸಲ್ಲಿಸಲು ನೀವು ಅರ್ಹರಿರ್ತೀರಿ. ಲಕ್ಷ್ಯದಲ್ಲಿ ಇಟ್ಕೊಳ್ಳಿ, ನಿಮ್ಮ ರಿಸಲ್ಟ್ ಕಂಪ್ಲೀಟಾಗಿ ಬಂದಿರಬೇಕು. ಅಂಥ ಅಭ್ಯರ್ಥಿಗಳು ಮಾತ್ರ ಇಲ್ಲಿ ಅರ್ಜಿ ಸಲ್ಲಿಸಲು ನೀವು ಅರ್ಹರಿರ್ತೀರಿ. ಇಲ್ಲಿ ಪವನ್ ನಾಯ್ಕ್ ಅವರು ಒಂದು ಕಮೆಂಟ್ ಹಾಕಿದ್ದಾರೆ. ಸರ್ಟಿಫಿಕೇಟಲ್ಲಿ ಇಶ್ಯೂಡ್ ಬೈ ತಹಸೀಲ್ದಾರ್ ಆ್ಯಂಡ್ ತಾಲೂಕ್ ಮ್ಯಾಜಿಸ್ಟ್ರೇಟರ್ ಅಂತ ಇದೆ. ಫಾರ್ಮ್ ಫಿಲಪ್ ಮಾಡುವಾಗ ಇಶ್ಯೂಡ್ ಅಥಾರಿಟಿ ಈ ತಹಸೀಲ್ದಾರ್ ಆ್ಯಂಡ್ ತಾಲೂಕ್ ಮ್ಯಾಜಿಸ್ಟ್ರೇಟ್ ಸಪ್ರೇಟ್ ಆಪ್ಷನ್ ಇದೆ, ಏನು ಮಾಡಬೇಕು ಅಂತ ಕ್ವಶನ್ಸ್ ಹಾಕಿದ್ದಾರೆ. ಇಲ್ಲಿ ತಾಲೂಕು ಇಲ್ಲಿ ತಹಸೀಲ್ದಾರ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ನೋಡಿ. ನೀವು ತಹಸೀಲ್ದಾರ್ ವತಿಯಿಂದನೇ ನೀವು ಸರ್ಟಿಫಿಕೇಟ್ಗಳನ್ನು ಇಶ್ಯೂ ಮಾಡಿರ್ತೀರಿ. ಅಂಥ ಅಭ್ಯರ್ಥಿಗಳು ನೀವು SC ST ಕ್ಯಾಟಗರಿ, OBC ಕ್ಯಾಟಗರಿ ಅಭ್ಯರ್ಥಿಗಳು ಇಲ್ಲಿ ತಹಸೀಲ್ದಾರ್ ಅಂತ ಇಶ್ಯೂಡ್ ಅಥಾರಿಟಿ ತಹಸೀಲ್ದಾರ್ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ರಘು ನಾಯ್ಕ್ ಅವರು ST ಕ್ಯಾಟಗರಿ ಸರ್ಟಿಫಿಕೇಟ್ ಕನ್ನಡದಲ್ಲಿ ಇದೆ ಹಾಕ್ಬೋದಾ ಅಂತ ಕೇಳಿದ್ದಾರೆ. ಎಸ್, ನೀವು SC ST ಕ್ಯಾಟಗರಿ ಅವರು ಕನ್ನಡದಲ್ಲಿ ಸರ್ಟಿಫಿಕೇಟ್ ಇದ್ದರೂ ಕೂಡ ನೀವು ಅಪ್ಲೈ ಮಾಡಬಹುದು.
ಶ್ರೀರಾಮ್ ಅವರು ಕಮೆಂಟ್ ಹಾಕಿದ್ದಾರೆ ನೋಡಿ, ಇದರಲ್ಲಿ ಎರಡೂ ಪೋಸ್ಟ್ಗೆ ಅಪ್ಲೈ ಮಾಡ್ಬೋದಾ ಹೇಳಿ ಅಂತ ಕ್ವಶನ್ ಹಾಕಿದ್ದಾರೆ. ನೀವು ಒಂದು TC ರೈಲ್ವೆ TC ಒಂದು ಅಪ್ಲಿಕೇಶನ್ಗಳಲ್ಲಿ ಒಂದು 5 ಡಿಫ್ರೆಂಟ್ ಪೋಸ್ಟ್ಗಳಿವೆ, ಒಂದೇ ಅರ್ಜಿಗಳಲ್ಲಿ 5 ಪೋಸ್ಟ್ಗೆ ನೀವು ಅರ್ಜಿಗಳನ್ನು ಸಲ್ಲಿಸಲು ಇಲ್ಲಿ ಅವಕಾಶ ಬರುತ್ತದೆ. ಅದನ್ನು ನೀವು ಅಲ್ಲಿ ಜೂನ್ ಸೆಲೆಕ್ಟ್ ಮಾಡುವಾಗ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಶ್ರವಣ್ ಕುಮಾರ್ ಅವರು ಹಾಕಿದ್ದಾರೆ, PUC ಆದವ್ರಿಗೆ ಅರ್ಜಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್ ಪ್ಲೀಸ್ ಹೇಳ್ತೀಸಿ ಅಂತ ಕೊಟ್ಟಿದ್ದಾರೆ. ದ್ವಿತೀಯ PUC ಮೇಲೆ ಅಂಡರ್ ಗ್ರ್ಯಾಜುಯೇಟ್ ಪೋಸ್ಟ್ಗಳು ಇದೇ ತಿಂಗಳು 19 ತಾರೀಕಿನಿಂದ ಆನ್ಲೈನ್ ಮೂಲಕ ಅರ್ಜಿಗಳು ಇಲ್ಲಿ ಪ್ರಾರಂಭವಾಗಲಿವೆ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ನೋಡಿ, ಜಿ ಕಾರ್ತಿಕ್ ಅವರು ಇಲ್ಲಿ ಕ್ವಶನ್ ಮಾಡಿದ್ದಾರೆ, ಸರ್ ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟರ್ ಇಲ್ವಾ ಅಂತ. ಎಸ್, ಅಬ್ಸೊಲ್ಯೂಟ್ಲಿ ಇಲ್ಲಿ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟರ್ಗಳು, ನಿಮ್ಮ ಡಿಸ್ಟಿಕ್ನ ಡಿಸ್ಟಿಕ್ ಯಾವುದಿರುತ್ತೆ ಅಲ್ಲಿ ನಿಮಗೆ ಎಕ್ಸಾಮ್ ಸೆಂಟರ್ಗಳನ್ನು ಇಲ್ಲಿ ಕೊಡಲಾಗುತ್ತೆ ನೋಡಿ. ವೀಕ್ಷಣೆ ಮತ್ತೇನಾದರೂ ತಮ್ಮ ಡೌಟ್ಸ್ಗಳಿದ್ದರೆ ಇದೇ ವಿಡಿಯೋನ ಕೆಳಗಡೆ ನಿಮ್ಮ ಕಮೆಂಟ್ಗಳನ್ನು ತಿಳಿಸಿ, ನಾನು ಅದಕ್ಕೆ ರಿಪ್ಲೈ ಮಾಡಲು ಟ್ರೈ ಮಾಡ್ತೀನಿ. ವಿಡಿಯೋ ತಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.